हाय फ्रेंड्स नमस्कार वेलकम टू युवर फेवरेट यूट्यूब चैनल सैंडलवुड रिव्यूज ಸಾಮಾನ್ಯವಾಗಿ ನಾವುಗಳು ಪೊಲೀಸರ ಮೇಲೆ ಏನಾದರೂ ಒಂದು ಆರೋಪ ಹೊರಿಸಿ ಯಾವಾಗಲೂ ಅವರನ್ನು ಬಯಯುತ್ತಿರುತ್ತೀವಿ ಆದರೆ ಪೊಲೀಸರ ಕೆಲಸ ಮಾಡೋದು ಎಷ್ಟು ಕಷ್ಟ ಎಂಬ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಪೊಲೀಸರು ಕೂಡ ಮನುಷ್ಯರು ಪ್ರತಿದಿನ ಹಲವಾರು ಕಷ್ಟಗಳ ಜೊತೆ ಹೋರಾಡಿ ಮನೆಗೆ ವಾಪಸ್ ಹೋಗುತ್ತಾರೆ ಅದರಲ್ಲೂ ಲೇಡಿ ಪೊಲೀಸರಿಗೆ ತುಂಬಾ ಕಷ್ಟಗಳು ಎದುರಾಗುತ್ತವೆ ಇದೇ ರೀತಿ ತಮಿಳುನಾಡಿನಲ್ಲಿ ಒಬ್ಬಳು ಮಹಿಳಾ ಪೊಲೀಸ್ ಪಟ್ಟ ಒಂದು ಕಷ್ಟದ ಘಟನೆ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಮಾಹಿತಿ ತಿಳಿದುಕೊಳ್ಳೋಣ ಕೆಲವೊಂದು ಬಾರಿ ಹೈವೇ ರಸ್ತೆಗಳಲ್ಲಿ ಯಾವುದಾದರೂ ಆಕ್ಸಿಡೆಂಟ್ ಆದಾಗ ಅಥವಾ ರಾಜಕಾರಣಿಗಳು ಬರುವ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಬಹುದು ಹೀಗಾಗಿ ಇಂಥ ಸ್ಥಳದಲ್ಲಿ ಒಬ್ಬರು ಅಥವಾ ಇಬ್ಬರು ಪೊಲೀಸರನ್ನು ಡ್ಯೂಟಿಗೆ ಕಳುಹಿಸುತ್ತಾರೆ ಅದೇ ತರಹ ಕೆಲ ದಿನಗಳ ಹಿಂದೆ ತಮಿಳುನಾಡಿನಿಂದ ಕನ್ಯಾಕುಮಾರಿಗೆ ಹೋಗುವ ನ್ಯಾಷನಲ್ ಹೈವೇ ರಸ್ತೆಯಲ್ಲಿ ಒಬ್ಬರು ಮಹಿಳಾ ಪೊಲೀಸನ್ನು ಡ್ಯೂಟಿ ಮಾಡಲು ನೇಮಿಸಲಾಗಿತ್ತು ಈ ಮಹಿಳಾ ಪೊಲೀಸ್ ಡ್ಯೂಟಿ ಮಾಡುತ್ತಿದ್ದ ಸ್ಥಳದ ಸುತ್ತ ನೋಡಿದರೆ ಅಕ್ಕಪಕ್ಕ ಬರೀ ಕಾಡು ಜಾಗವೇ ಕಾಣಿಸುತ್ತಿತ್ತು ಒಬ್ಬೇ ಒಬ್ಬ ನರಪಿಳ್ಳೆ ಕೂಡ ಅಲ್ಲಿ ಇರಲಿಲ್ಲ ರಸ್ತೆಯಲ್ಲಿ ಮಾತ್ರ ಗಾಡಿಗಳು ಓಡಾಡುತ್ತಿದ್ದವು ಇಲ್ಲೇ ಆ ಮಹಿಳಾ ಪೊಲೀಸ್ ನಿಂತು ಕೆಲಸ ಮಾಡಬೇಕಿತ್ತು ಇಂಥ ನಿರ್ಜನ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ಮುನ್ನೆಚ್ಚರಿಕೆಯಾಗಿ ಊಟ ಮತ್ತು ನೀರನ್ನು ಪೊಲೀಸರು ತೆಗೆದುಕೊಂಡು ಹೋಗಿರುತ್ತಾರೆ ಅದೇ ತರಹ ಈ ಮಹಿಳಾ ಪೊಲೀಸ್ ಕೂಡ ಊಟ ಮತ್ತು ನೀರನ್ನು ತಂದಿದ್ದರು ಆದರೆ ಕೆಲ ಸಮಯದ ನಂತರ ಈಕೆಗೆ ಬಾತ್ರೂಮ್ಗೆ ಹೋಗುವ ಅವಸರವಾಗಿದೆ ಅಲ್ಲಿ ಸುತ್ತಮುತ್ತ ಯಾವುದಾದರೂ ಹೋಟೆಲ್ ಅಥವಾ ಅಂಗಡಿ ಇದೆಯಾ ಎಂದು ನೋಡಿದರೆ ಅಲ್ಲಿ ಯಾವುದೇ ಅಂಗಡಿಗಳು ಇರಲಿಲ್ಲ ಈ ವಿಷಯದ ಬಗ್ಗೆ ಹೇಳಿ ಯಾರ ಬಳಿಯಾದರೂ ಸಹಾಯ ಪಡೆಯಲು ಆಗಲ್ಲ ಇದರಿಂದ ತುಂಬ ಶ್ರಮಪಟ್ಟು ಮುಂದೆ ಏನು ಮಾಡೋದು ಎಂದು ತಿಳಿಯದೆ ಆ ಮಹಿಳಾ ಪೊಲೀಸ್ ಅಲ್ಲೇ ನಿಂತಿದ್ದರು ಆಗ ರಸ್ತೆಯಲ್ಲಿ ಲಾರಿ ಒಂದು ಬರುತ್ತಿತ್ತು ಈ ಲಾರಿಗೆ ಓವರ್ಟೇಕ್ ಮಾಡಲು ಹೋಗಿ ಕಾರ್ ಒಂದು ಲಾರಿಗೆ ಲೈಟಾಗಿ ಟಚ್ ಮಾಡಿ ಮುಂದೆ ಪಾಸ್ ಆಯಿತು ಲಾರಿಗೆ ಏನೋ ಗುದ್ದಿತ್ತಲ್ಲ ತಡಿ ಏನಾಗಿದೆ ನೋಡೋಣ ಎಂದು ಲಾರಿಯನ್ನು ಡ್ರೈವರ್ ಅಲ್ಲೇ ಸೈಡಿಗೆ ನಿಲ್ಲಿಸಿ ಲಾರಿಯಿಂದ ಕೆಳಗಡೆ ಇಳಿದ ಆಗ ಲಾರಿ ಡ್ರೈವರ್ಗೆ ಒಬ್ಬಳು ಮಹಿಳಾ ಪೊಲೀಸ್ ತನ್ನ ಹೊಟ್ಟೆ ಹಿಡಿದುಕೊಂಡು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಓಡಾಡುತ್ತಿರುವ ದೃಶ್ಯ ಕಾಣಿಸಿತು ಆ ಮಹಿಳೆ ಹತ್ತಿರ ಹೋದ ಡ್ರೈವರ್ ಏಕೆ ಮೇಡಮ್ ಏನಾಯಿತು ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಎಂದು ಹೇಳಿ ತನ್ನ ಕಷ್ಟವನ್ನು ಮಹಿಳಾ ಪೊಲೀಸ್ ಮರೆಮಾಚಿಕೊಂಡರು ಆದರೆ ಡ್ರೈವರ್ ಮತ್ತೊಮ್ಮೆ ನಿಮ್ಮನ್ನು ನೋಡುತ್ತಿದ್ದರೆ ನಿಮಗೆ ಏನೋ ಪ್ರಾಬ್ಲಮ್ ಆಗಿದೆ ಎಂದು ಅನ್ನಿಸುತ್ತೆ ದಯಮಾಡಿ ಹೇಳಿ ನಿಮ್ಮ ಸಮಸ್ಯೆ ಏನು ಎಂದು ಪುನಃ ಲಾರಿ ಡ್ರೈವರ್ ಕೇಳಿದ ಆವಾಗಲೂ ಕೂಡ ಆ ಮಹಿಳಾ ಪೊಲೀಸ್ ಏನೂ ಇಲ್ಲ ಎಂದೇ ತನ್ನ ಸಮಸ್ಯೆ ಮುಚ್ಚಿಟ್ಟರು ಆಗ ಲಾರಿ ಡ್ರೈವರ್ ಮೇಡಮ್ ನಿಮಗೆ ಏನೋ ಹೊಟ್ಟೆಯ ಸಮಸ್ಯೆ ಇದೆ ಎಂದು ಕಾಣಿಸುತ್ತೆ ನಾಚಿಕೆ ಪಡಬೇಡಿ ನನಗೆ ನಿಮ್ಮ ವಯಸ್ಸಿನ ಹೆಣ್ಣು ಮಗಳಿದ್ದಾಳೆ ನೀವು ಕೂಡ ನನ್ನ ಮಗಳಿದ್ದ ಹಾಗೆ ನನ್ನನ್ನು ನಿಮ್ಮ ಅಪ್ಪ ಎಂದು ಅಂದುಕೊಳ್ಳಿ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ಡಾಬಾ ಇದೆ ಅಲ್ಲಿ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಬನ್ನಿ ಎಂದು ಕರೆದಿದ್ದಾನೆ ಮಹಿಳಾ ಪೊಲೀಸ್ ಲಾರಿ ಡ್ರೈವರ್ ಮಾತಿಗೆ ಒಪ್ಪಿ ಆತನ ಲಾರಿ ಹತ್ತಿ ಕೂತರು ನಂತರ ಅತಿ ವೇಗವಾಗಿ ಲಾರಿ ಓಡಿಸಿ ಮಹಿಳಾ ಪೊಲೀಸನ್ನು ಡಾಬಾ ಬಳಿ ಬಿಟ್ಟು ತನ್ನ ಹೆಸರು ಕೂಡ ಹೇಳದೆ ಆ ಲಾರಿ ಡ್ರೈವರ್ ಹೋದನು ಡಾಬಾದಲ್ಲಿ ತನ್ನ ಸಮಸ್ಯೆ ಪರಿಹಾರ ಮಾಡಿಕೊಂಡ ಆ ಮಹಿಳೆ ಈ ರೀತಿ ತನ್ನ ಜೊತೆ ನಡೆದ ಘಟನೆಯನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಂಡು ಆ ಅಪರಿಚಿತ ಲಾರಿ ಡ್ರೈವರ್ಗೆ ಧನ್ಯವಾದ ತಿಳಿಸಿದ್ದಾರೆ ಫ್ರೆಂಡ್ಸ್ ಎದುರುಗಡೆ ಇರುವವರ ಕಷ್ಟ ಅರ್ಥ ಮಾಡಿಕೊಂಡು ಅವರು ಕೇಳುವ ಮುನ್ನವೇ ಸಹಾಯ ಮಾಡಿದ ಈ ಲಾರಿ ಡ್ರೈವರ್ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ